समर्थानुयायी तुकाराम सिद्धा जयापूर्ण वैराग्य अध्यात्म बोधा तया प्रार्थुनी राम मंत्रासि खेति नमस्कार त्या ब्रह्म चैतन्य मूर्ति। भगवत भक्तरे तम्मेल्लरिगू कूड श्री गोंदावली ಬ್ರಹ್ಮಚೈತನ್ಯ ಮಹಾರಾಜರ ದಿವ್ಯ ಚರಿತ್ರೆಯ ಏಳನೆಯ ಭಾಗಕ್ಕೆ ಸ್ವಾಗತವನ್ನು ಕೋರ್ತೇನೆ. ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಗುರುಗಳಾದ ಶ್ರೀ ತುಕಾರಾಮ ಚೈತನ್ಯರ ದಿವ್ಯ ಚರಿತ್ರೆಯ ಕಥಾಶ್ರವಣ, ಅವರ ಚರಿತ್ರೆಯ ಶ್ರವಣ ನಡೀತಾ ಇದೆ. ಅದರಲ್ಲೂ ಕೂಡ ಅವರ ಲೀಲೆಗಳು, ಶ್ರೀ ತುಕಾರಾಮ ಚೈತನ್ಯರು ಅವರ ಜೀವನದಲ್ಲಿ ನಡೆದಂತಹ ಲೀಲೆಗಳ ವಿಷಯವಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ. ನೋಡಿ, ಮಹಾತ್ಮರು ಲೀಲೆಗಳನ್ನು ಮಾಡಬೇಕು, ನಾನು ಇದನ್ನು ತೋರಿಸ್ಬೇಕು ಜಗತ್ತಿಗೆ ಅಂತ ತೋರಿಸೋದಿಲ್ಲ. ಅವರ ಜೀವನದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳೇ ಲೀಲೆಗಳಾಗಿ ನಮಗೆ ತಿಳಿಯತ್ತಷ್ಟೆ. ಅವರಿಗೆ ಅದು ನಿತ್ಯ ಘಟನೆಗಳು, ಅವ್ರು ಸಾಮಾನ್ಯವಾಗಿ ನಡೆದು ಹೋಗ್ಬಿಡತ್ತೆ. ಆದರೆ ನಮಗೆ ಅವುಗಳು, ಓ ಸಾಮಾನ್ಯರಿಗೆ ಇಂಥದ್ದನ್ನೆಲ್ಲ ಮಾಡೋಕ್ಕಾಗೋದಿಲ್ಲಪ್ಪ ಅಂತ ಏನಾಗುತ್ತೆ, ಅದು ಲೀಲೆಗಳ ಮೂಲಕ ನಮಗೆ ತೋರುತ್ತೆ. ಹಿಂದೆ ನಿಮಗೆ ಕೊನೆಯದಾಗಿ ಹೇಳಿದ್ದೆ, ಒಂದೇ ಸಲಿ ಅವರು ಆ ಒಂದು ಉಮರಖೇಡದಲ್ಲಿ ಇದ್ದವರು ಒಮ್ಮೆಲೇನೆ ಅಲ್ಲಿಂದ ಹೊರಟು ಬಿಡ್ತಾರೆ. ಎಲ್ಲಿಗೆ ಹೋದ್ರು ಅಂತ ಮಾರನೇ ದಿನ ಬೆಳಗ್ಗೆ ಕೇಳಿದಾಗ ತುಕಾರಾಮರು ಹೇಳ್ತಾರೆ, ನಾನು ಇಲ್ಲ, ನಿನ್ನೆ ಏಕಾದಶಿ ಅಲ್ವಾ, ಪಾಂಡುರಂಗನ ದರ್ಶನ ಮಾಡಬೇಕು ಅಂತ ನಾನು ಪಂಢರಾಪುರಕ್ಕೆ ಹೋಗಿದ್ದೆ ಅಂತ. ಅಲ್ಲಿ ಅಕ್ಕಪಕ್ಕ ಇದ್ದವ್ರು ನಕ್ಕು ಬಿಡ್ತಾರೆ. ಅಲ್ಲ, ಇಲ್ಲಿಂದ ಪಾಂಡುರಂಗ ಇರುವಂಥದ್ದೆಷ್ಟು, ನೂರಾರು ಮೈಲಿ ದೂರದಲ್ಲಿ ಇರೋದು, ಅಲ್ಲಿಗೆ ಹೋಗಿ ಬಂದು ಬಿಡ್ತಾರ ಅಂತ. ತುಕಾರಾಮ ಚೈತನ್ಯರು ತುಕಾರಾಮಯ್ಯಗಳು ಹೇಳ್ತಾರೆ, ಇಲ್ಲ, ನಾನು ಅಲ್ಲಿ ಹೋದಾಗ ಇವ್ರು ಸಿಕ್ಕರು ಅವ್ರು ಸಿಕ್ಕರು ಅಂತೆಲ್ಲ ಹೇಳಿಬಿಡ್ತಾರೆ. ಆ ವಾರಕರಿಗೆ ಬಂದಂಥವ್ರು ನನಗೆಲ್ಲರೂ ನಮಸ್ಕಾರ ಮಾಡಿದ್ರು, ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಹೇಳಿದಾಗ ಅವ್ರು ಮತ್ತೊಂದು 15-20 ದಿನ ಬಂದು ಬಿಟ್ಟು ಆ ವಾರಕರಿ ಬಂದ ಕೇಳ್ತಾರೆ, ಹೌದು ಮಹಾರಾಜರು ಸಿಕ್ಕಿದ್ರೆ ನನಗೆ, ತುಕಾರಾಮರು ಸಿಕ್ಕಿದ್ರೆ ಅವರಿಗೆ ನಮಸ್ಕಾರ ಮಾಡಿದ್ವೆ ಅಂತ ಅವ್ರು ಹೇಳ್ತಾರೆ. ನೋಡಿ, ಆ ಮಹಾತ್ಮರಿಗೆ ಆ ಅಣಿಮಾದಿ ಸಿದ್ಧಿಗಳು ಕರಗತವಾಗಿರುತ್ತೆ, ಆದರೆ ಅದನ್ನು ಅವರು ಉಪಯೋಗಿಸ್ತಿರೋದಿಲ್ಲ ಅಷ್ಟೆ. ಆ ಅಣಿಮ, ಮಹಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಇವೆಲ್ಲವೂ ಅವರದ್ದು ಏನಾಗಿರುತ್ತೆ, ಸಿದ್ಧಿಯಾಗಿ ಅವರ ಕರತಲಾಮಲಕವಾಗಿರುತ್ತೆ. ಅದೇ ರೀತಿಯಾಗಿ ಒಮ್ಮೆ ಏನಾಗುತ್ತೆ ಅಂದರೆ, ಒಂದು ವಾರ್ಹಾಡ ಕಡೆ ಅನ್ನುವಂತಹ ಒಂದು ಊರಿನಿಂದ ಬಾಜಿರಾವ ಅನ್ನುವಂಥವನು ತುಕಾಮಯಿಗಳನ್ನು ನೋಡೋದಿಕ್ಕೆ ಬರ್ತಾನೆ. ಅವನು ತನ್ನ ಹೆಂಡತಿನೂ ಕೂಡ ಕರ್ಕೊಂಡು ಬರ್ತಾರೆ. ಈ ಕರ್ಕೊಂಡು ಬಂದು ತುಕಾಮಯಿಗಳಿಗೆ ನಮಸ್ಕಾರವನ್ನು ಮಾಡಿಸ್ತಾರೆ. ನಮಸ್ಕಾರವನ್ನು ಮಾಡಿದಾಗ ಆ ಬಾಜಿರಾವನು ಹೇಳ್ತಾನೆ, ಮಹಾರಾಜ ತುಂಬ ದಿನಗಳಾಯಿತು, ಬಹಳ ದಿನಗಳಾಯಿತು, ಯಾಕೋ ಗೊತ್ತಿಲ್ಲ, ನಮಗೆ ಸಂತಾನ ಭಾಗ್ಯವೇ ಇಲ್ಲ ಅಂತ ಆ ಬಾಜಿರಾವನು ನಮಸ್ಕಾರ ಮಾಡ್ತಾನೆ. ಆ ಮಾಡಿದ ತಕ್ಷಣವೇ ತುಕಾರಾಮರು ಆ ಬಾಜಿರಾವನಿಗೆ ಮತ್ತು ಅವನ ಹೆಂಡತಿಗೆ ಬಹಳ ಬೈದು ಬಿಡ್ತಾರೆ. ಯಾಕೆ ಬೈತಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಕೊನೆಗೆ ಹೋಗ್ಬೇಕಾದ್ರೆ ಅವರು ಒಂದು ನೋಡಿ, ಅವರ ವಿಚಿತ್ರವಾದ ನಡವಳಿಕೆ, ಅವರು ಎಲ್ಲಿ ತಿಂತಿದ್ರು, ಏನ್ ತಿಂತಿದ್ರು ಏನೂ ಗೊತ್ತಾಗೋದಿಲ್ಲ. ಅಲ್ಲೇ ಒಬ್ಬರ ಒಂದು ಕುರುಬನು ಇರ್ತಾನೆ, ಈ ಹಸು ಕುರಿ ಎಲ್ಲ ಮೇಯಿಸೋನು, ಅವ್ರ ಮನೆಯಿಂದ ಈರುಳ್ಳಿ ಹಾಗೂ ರೊಟ್ಟಿನ ಚಚ್ಚಿ ಅದನ್ನ ತಿಂತಿರ್ತಾರೆ, ಅದನ್ನ ಕೊಟ್ಟು ಕಳಿಸ್ತಾರೆ. ಅದನ್ನ ಕೊಟ್ಟು ಕಳಿಸ್ದಾಗ ಒಂದು ವರ್ಷ ಆಗತ್ತೆ. ಒಂದು ವರ್ಷ ಆದಾಗ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನ ಆ ಮಹಾತಾಯಿ, ಆ ಬಾಜಿರಾವನ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಆ ನಾಮಕರಣದ ದಿನ ಅವನ ಹೆಂಡತಿ ಮನಸಾರೆಯಾಗಿ ಕಣ್ಣು ಮುಚ್ಚಿಕೊಂಡು, ತುಕಾರಾಮ್, ತುಕಾಮಾಯಿ, ನೀವು ಈ ಒಂದು ಸಂದರ್ಭದಲ್ಲಿ, ಈ ನಾಮಕರಣ ಸಂದರ್ಭದಲ್ಲಿ ನೀವಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಯಾಕಂದ್ರೆ ನಿಮ್ಮ ಅನುಗ್ರಹದಿಂದ ನನಗೆ ಈ ಒಂದು ಸಂತಾನ ಭಾಗ್ಯ ಅನ್ನೋದು ದಕ್ಕಿದೆ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಣ್ಣು ಬಿಡ್ತಾಳೆ. ಎದುರಿಗೆ ತುಕಾಮಾಯಿಗಳು ನಿಂತಿರ್ತಾರೆ, ತುಕಾಮಾಯಿಗಳು ನಿಂತಿರ್ತಾರೆ. ಆ ನಿಂತ ತಕ್ಷಣವೇ ಆ ಮಗುವನ್ನ ತೊಡೆ ಮೇಲೆ ಹಾಕೊಳ್ತಾರೆ, ಮುದ್ದಿಸ್ತಾರೆ, ಎಲ್ಲ ಮಾಡ್ತಾರೆ. ಏನೋ ಹೇಳ್ತಿದ್ದೆಲ್ಲ ನೀವಿಲ್ಲಿ ಪ್ರಸಾದಕ್ಕೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ, ಕೊಡು ನನ್ನ ಪಾಲಿನ ಅನ್ನ ಕೊಡು
ಅನ್ಕೊಂಡು ಅಲ್ಲೇ ಅವತ್ತಿನ ಮಧ್ಯಾಹ್ನ ಊಟ ಮಾಡ್ತಾರೆ. ಊಟ ಮಾಡಿ ತಕ್ಷಣ ಅವರಿಬ್ಬರನ್ನು ಕೂಡಿಸ್ಕೊಳ್ತಾರೆ ಪಕ್ಕದಲ್ಲಿ. ಯಾವತ್ತೂ ಕೂಡ ಆ ವಿಠ್ಠಲನ್ನ ಮರಿಬೇಡ್ರಿ, ಭಗವಂತನ ನಾಮಸ್ಮರಣೆಯನ್ನ ಮರಿಬೇಡಿ ಅಂತ ಹೇಳಿ ಅವ್ರು ಹೇಗೆ ಬಂದಿದ್ರು ಹಾಗೆ ಅದೃಶ್ಯರಾಗಿಬಿಡ್ತಾರೆ. ಅದೇ ರೀತಿಯಾಗಿ ಅದೃಶ್ಯರಾಗಿಬಿಡ್ತಾರೆ ನೋಡಿ. ಆ ಒಬ್ಬ ಇನ್ನೂ ಇದು ಒಂದು ಘಟನೆ ಆದ್ರೆ ಇನ್ನೊಂದು ಘಟನೆ ಆಗತ್ತೆ. ಆ ತುಕಾಮಯಿಗಳ ಊರಿನಿಂದ ಸ್ವಲ್ಪ ದೂರದಲ್ಲಿ ಒಂದು ಮಂಗರೂಳು ಅಂತ ಒಂದು ಊರಿದೆ. ಅವನಿಗೆ ಮಂಗರೂಳ್ಕರ್ ಅಂತ ಕರಿತಾ ಇದ್ರು. ಅವನ ಮಗನ ಹೆಸರು ಶಂಕರ ಅಂತ. ಆ ಶಂಕರನಿಗೆ ಕ್ಷಯ ರೋಗ ಹತ್ತು ಬಿಡುತ್ತೆ. ಎಷ್ಟರ ಮಟ್ಟಿಗೆ ಕ್ಷಯ ರೋಗ ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ, ಎಲ್ಲಾ ವೈದ್ಯರನ್ನೂ ಕೂಡ ಅವನ ಸಂಪರ್ಕ ಮಾಡ್ತಾನೆ. ಆ ಎಲ್ಲ ವೈದ್ಯರು ಕೂಡ ಹೇಳ್ತಾರೆ ನಮ್ ಕೈ ಮೀರಿ ಹೋಗಿದೆ, ಆಗೋದಿಲ್ಲ. ಆಗ ಕೆಲವರು ಹೇಳ್ತಾರೆ ನೋಡಪ್ಪ ಈ ಹವೆ ತುಂಬಾ ಒಂದು ಶಕೆ ಇರೋದು, ನೀನು ಇವನನ್ನ ಔರಂಗಾಬಾದಿಗೆ ಕರ್ಕೊಂಡು ಹೋಗು, ಅಲ್ಲಿ ಒಂದು ಸ್ವಲ್ಪ ವಾತಾವರಣ ಚೆನ್ನಾಗಿರುತ್ತೆ, ಕ್ಷಯರೋಗಕ್ಕೆ ಅನುಕೂಲ ಆಗುತ್ತೆ, ಅಲ್ಲಿ ಕರ್ಕೊಂಡು ಹೋಗು. ಅಲ್ಲೂ ಹೋಗಿ 40 ದಿನಗಳ ಕಾಲ ಕಳೀತಾರೆ. ಏನೂ ಕೂಡ ಒಂದು ಸ್ವಲ್ಪವೂ ಕೂಡ ಆ ಶಂಕರನಿಗೆ ಸುಧಾರಿಸೋದೇ ಇಲ್ಲ. ಅವರ ಅಸಹಾಯಕತೆಯನ್ನ ಅವರು ತೋರಿಸ್ಕೊಂಡ್ಬಿಟ್ಟು ಏನಾಗುತ್ತೆ ಅಂದ್ರೆ, ಮತ್ತೆ ಆ ಶಂಕರನನ್ನ ಕರ್ಕೊಂಡು ಅವರ ಮನೆಗೆ ಬರ್ತಾರೆ. ಮನೆಗೆ ಬಂದು ಮಲಗಿಸ್ತಾರೆ. ಇವತ್ತು ನಾಳೆ, ಇವತ್ತು ನಾಳೆ, ಇವತ್ತು ನಾಳೆ ಅಂತಾನೆ ಆ ಶಂಕರನು ತನ್ನ ಜೀವವನ್ನ ಕಳೀತಾ ಇರ್ತಾನೆ. ಶಂಕರನು ಆ ಅವನಿಗೆ ಆರೋಗ್ಯ ಇದ್ದಾಗ ಆಗಾಗ ಬಂದು ತುಕಾಮಾಯಿಗಳ ದರ್ಶನವನ್ನು ಮಾಡಿ ಹೋಗ್ತಾ ಇರ್ತಾನೆ. ಹೀಗೆ ಹೋದಾಗ ಆ ಶಂಕರನಿಗೆ ಆ ಕ್ಷಯರೋಗದ ನೋವು ಹೆಚ್ಚಾಗುತ್ತೆ. ಒಮ್ಮೆಲೇನೆ ಆ ಹೃದಯದಿಂದ ಅವನು ಆ ತುಕಾರಾಮ ಚೈತನ್ಯರನ್ನ ಸ್ಮರಣೆ ಮಾಡ್ತಾನೆ. ಮಹಾರಾಜ ತುಕಾಮಾಯಿ ಅಂತ ಸ್ಮರಣೆ ಮಾಡಿದ ತಕ್ಷಣ ಆ ತುಕಾರಾಮರು ಅವನಿಗೆ ತಕ್ಷಣ ಅನ್ಸುತ್ತೆ ಅವನ ಪಕ್ಕದಲ್ಲಿ ತುಕಾರಾಮರು ಇದ್ದಾರೆ, ಹಾಗೂ ಅವನ ತಲೆ ಮೇಲೆ ಹೀಗೆ ಕೈಯನ್ನು ಇಡ್ತಿದ್ದಾರೆ. ಕೈಯನ್ನು ಇಟ್ಬಿಟ್ಟು ತುಕಾರಾಮರು ಹೇಳ್ತಾ ಇದ್ದಾರೆ, ಮಗು ನೀನ್ ಗಾಬರಿ ಆಗ್ಬೇಡಪ್ಪ, ನಿನಗೆ ಬಹಳ ಬೇಗ ಗುಣ ಆಗತ್ತೆ, ನಿನಗೆ ಬಹಳ ಬೇಗ ಗುಣ ಆಗತ್ತೆ ಅಂತ ಹೇಳಿ ಅವ್ರ ಕೈಯಲ್ಲಿ ಯಾವಾಗಲೂ ಒಂದು ಖಾಲಿ ಚಿಲುಮೆ ಇರ್ತಿತ್ತು. ಚಿಲುಮೆ ಅಂದ್ರೆ ಈ ಒಂದು ಗಾಂಜಾ ಇತ್ಯಾದಿಗಳು, ತಂಬಾಕು ಎಲ್ಲ ಹಾಕೊಂಡು ಅದನ್ನ ಹಾಕೊಂಡು ಅದರೊಳಗೇನು ಉರಿ ಇರ್ತಿರ್ಲಿಲ್ಲ, ಯಾವಾಗ್ಲೂ ಬೆಂಕಿ ಹಚ್ಕೊಳ್ತಿರ್ಲಿಲ್ಲ. ಅವರು ಅದನ್ನ ಕೈಯಲ್ಲಿ ಹಿಡ್ಕೊಂಡು ಜೈ ಸದ್ಗುರು ಅಂದ್ರೆ ಸಾಕು, ತಾನಾಗೆ ಅದ್ ಬೆಂಕಿ ಹಚ್ಕೊಳ್ತಾ ಇತ್ತಂತೆ. ಹಾಗೆ ಅಂತನ್ನ ಆ ಚಿಲುಮೆಯನ್ನ ಆ ಶಂಕರನ ಬಾಯಿಗೆ ಇಡ್ತಾರೆ. ಇಟ್ಟವರಲ್ಲಿಂದ ಹೊರಡ್ಬಿಡ್ತಾರೆ. ಶಂಕರನು ಕಂಡುಬಿಡ್ತಾನೆ ಅವನಿಗೆ ಆದಂತಹ ಅನುಭವವನ್ನ ತನ್ನ ಆ ಕುಲಕರಣಿಗೆ, ಅವರ ಅಪ್ಪನಿಗೆ, ಆ ಮಂಗಳೂರು ಕುಲಕರಣಿಗೆ ಹೇಳ್ತಾನೆ. ಹೇಳಿದಾಗ ಅವತ್ತಿಂದ ದಿನದಿನಕ್ಕೂ ಗುಣ ಆಗುತ್ತೆ. ಗುಣ ಆದಾಗ, ಪೂರ್ತಿ ಗುಣ ಆದಾಗ ಶಂಕರನ ಕರ್ಕೊಂಡ ಕುಲಕರಣಿಗಳು ತುಕಾರಾಮರನ ದರ್ಶನಕ್ಕಾಗಿ ಎಳೆಗಾವಿಗೆ ಬರ್ತಾರೆ. ಬಂದಾಗ ತುಕಾರಾಮರು ಹೇಳ್ತಾರೆ ಆ ಶಂಕರನಿಗೆ ಚಿಲುಮೆ ತೋರಿಸ್ತಾರೆ, ನೋಡಿದ್ಯಾ ಇದೇ ಚಿಲುಮೆ ಅಲ್ವಾ ಅದು ಅಂತ ತೋರಿಸ್ತಾರೆ. ನೋಡಿ, ಅನನ್ಯ ಭಾವದಿಂದ ಒಬ್ಬ ಸಾಧುವನ್ನ, ಒಬ್ಬ ಸತ್ಪುರುಷನನ್ನ ನಾವು ಸ್ಮರಣೆ ಮಾಡಿದ್ದಾದ್ರೆ ಆ ಸತ್ಪುರುಷ ನಮ್ಮ ಪಕ್ಕದಲ್ಲಿ ನಿಂತು ನಮಗೆ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಇದು ನಿದರ್ಶನವನ್ನ ನಮಗೆ ಗೊತ್ತಾಗುತ್ತೆ. ಮುಂದೊಂದು ದಿನ ಹೀಗೆ ನಡೀತಿರುತ್ತೆ. ನಡೀತಾ ಇದ್ದಾಗ ತುಕಾಮಾಯಿಗಳು ಹಾಗೂ ಒಂದು 16 ಜನ ಶಿಷ್ಯರು ಅವರ ಪಕ್ಕದಲ್ಲಿ ಕುಳಿತಿರ್ತಾರೆ. ಕುಳಿತಾಗ ಎಲ್ಲೆಲ್ಲಿಂದನೋ ಮಾತ್ರ ನಡೀತಾ ಇರ್ತಾರೆ. ಮಾತಾಡ್ಬೇಕಾದ್ರೆ ಈ ಕಾಡಿನಲ್ಲಿರುವಂತಹ ಈ ಕ್ರೂರ ಮೃಗಗಳ ಮಾತು ಶುರುವಾಗುತ್ತೆ. ಸಿಂಹ, ಹುಲಿ, ಚಿರತೆ ಇವುಗಳ ಮಾತು ಶುರುವಾಗುತ್ತೆ. ತುಕಾಮಾಯಿಗಳು ಹೇಳ್ತಾರೆ ಎಂತಹ ಒಂದು ಕ್ರೂರ ಮೃಗವೇ ಆಗಬಹುದು, ಆ ಕ್ರೂರ ಮೃಗಕ್ಕೆ ನಾವು ಪ್ರೇಮಪೂರ್ಣವಾದ ದೃಷ್ಟಿಯಿಂದ ಆ ಮೃಗವನ್ನ ನೋಡಿದ್ರೆ ಸಾಕು, ಆ ಕ್ರೂರ ಮೃಗವು ಕೂಡ ನಮ್ಮ ಮುಂದೆ ಶಾಂತವಾಗಿ ಮುಂದಕ್ಕೆ ಹೋಗುತ್ತೆ ಅಂತ. ಅಷ್ಟೇ ಅಲ್ಲ, ನಾವುಗಳಿಗೆ ಆಗ ತಕ್ಷಣ ತುಕಾಮಾಯಿಗಳು ಹೇಳ್ತಾರೆ ಏನಾದರೂ ಈಗ ಒಮ್ಮೆಲೇ ಹುಲಿ, ಸಿಂಹ, ಚಿರತೆ ಅಂತ ಕ್ರೂರ ಮೃಗ ಬಂದ್ಬಿಟ್ರೆ ನೀವೆಲ್ಲ ಏನ್ ಮಾಡ್ತೀರಾ ಅಂತ ಕೇಳ್ತಾರೆ. ಹಾಗೆ ಕೇಳಿದಾಗ ಅಲ್ಲಿ ಅಕ್ಕಪಕ್ಕ ಇದ್ದವ್ರು ಹೇಳ್ತಾರೆ, ಒಬ್ಬನೇ ಒಬ್ಬ ಅಲ್ಲಿ ಹೇಳ್ತಾನೆ ಏನಂತ ಅಂದ್ರೆ, ಮಹಾರಾಜ ನೀವು ಪಕ್ಕದಲ್ಲಿ, ತುಕಾಮಾಯಿಗಳೇ ನೀವು ಪಕ್ಕದಲ್ಲಿ ಇರ್ಬೇಕಾದ್ರೆ ಯಾವ ಕ್ರೂರ ಮೃಗ ಬಂದ್ರೆ ಏನ್, ನಮಗೆ ನಮ್ಮ ಧೈರ್ಯವಾಗಿರ್ತೀವಿ, ನಮಗೇನ್ ಹೆದರಿಕೆ ಇಲ್ಲ ಅಂತ ಹೇಳ್ತಾರೆ. ಈ ಮಾತನ್ನ ಹೇಳಿದ ತಕ್ಷಣವೇ ಅಲ್ಲಿ ಅಕ್ಕಪಕ್ಕ ಇದ್ದಂತ ಒಬ್ಬನೇ ಒಬ್ಬ ಹೇಳ್ತಾನೆ, ಎಲ್ಲರೂ ಕೂಡ ಹೌದು ಹೌದು ನೀವಿರ್ಬೇಕಾ, ನಮ್ಗೇನು ಹೆದರಿಕೆ ಇಲ್ಲ, ಹೆದರಿಕೆ ಇಲ್ಲ ಅಂತ ಹೇಳಿ ಒಂದು 5-10 ನಿಮಿಷಗಳಾಗುತ್ತೆ.
ತುಕಾರಾಮ ತುಕಾಮಯಿಗಳು ಇದ್ದ ಜಾಗದಲ್ಲಿ ದೊಡ್ಡದೊಂದು ಹುಲಿ ಪ್ರತ್ಯಕ್ಷ ಆಗ್ಬಿಡುತ್ತೆ. ಆ ಹುಲಿಯನ್ನ ನೋಡಿದ ತಕ್ಷಣವೇ ಯಾರ್ಯಾರು ಇಷ್ಟೋ ತನಕ ನೀವಿದ್ರೆ ನಮಗೇನು ಭಯ, ನಮಗೇನು ಗಾಬರಿ, ನೀವು ಕಾಪಾಡ್ತಿರಲ್ಲ ಅಂದುಕೊಂಡವ್ರು ಎಲ್ಲರೂ ಕೂಡ ಎದ್ದು ಓಡೋದಿಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ಆ ಒಂದು ತುಕಾಮಾಯಿಗಳ ಪಕ್ಕ ಕೇವಲ ಒಬ್ಬರೇ ಒಬ್ಬರು, ಮೂರು ಜನ, ದತ್ತಾರಾಮ ಹಾಗೂ ದೇಶಮುಖರು ಅಂತ ಮಹಾರಾಜರ ತುಕಾರಾಮಾಯಿಗಳ ಅತ್ಯಂತ ಆಪ್ತ ಶಿಷ್ಯರಿದ್ರು. ಹಾಗೂ ದೇಶಮುಖರು ಹಾಗೂ ದೇಶಮುಖರ ಹೆಂಡತಿ ಹಾಗೂ ದತ್ತಾರಾಮ ಮೂರೇ ಮೂರು ಜನ ಪಕ್ಕದಲ್ಲಿ ಕುಳಿತುಕೊಂಡಿರ್ತಾರೆ. ಆ ಕುಳಿತುಕೊಂಡಾಗ ಹತ್ತು ನಿಮಿಷ ಆಗುತ್ತೆ, ತುಕಾಮಾಯಿಗಳ ಎಲ್ಲರೂ ಓಡಿ ಹೋಗ್ಬಿಡ್ತಾರೆ, ಮೂರು ಜನ ಕೂತಿರ್ತಾರೆ. ಆಗ ತಕ್ಷಣ ಮತ್ತೆ ಆ ಹುಲಿ ಇದ್ದ ಜಾಗದಲ್ಲಿ ತುಕಾಮಾಯಿಗಳು ಪ್ರತ್ಯಕ್ಷರಾಗ್ತಾರೆ. ಪ್ರತ್ಯಕ್ಷ ಆದಾಗ ಅವ್ರು ಹೇಳ್ತಾರೆ, ಪ್ರತಿಯೊಬ್ಬರೂ ನನ್ನ ಮೇಲೆ ನಿಷ್ಠೆ ಇದೆ ಅಂತ ಹೇಳ್ತಾರೆ. ಆದರೆ ಒಬ್ಬ ಸತ್ಪುರುಷನ ಮೇಲೆ ನಿಷ್ಠೆ ಬರೋದು ಬಹಳ ಕಷ್ಟ, ಅಷ್ಟು ಸುಲಭವಲ್ಲ, ನಾವು ಮಾತನಾಡುವಷ್ಟು ಸುಲಭವಲ್ಲ. ಆದ್ರಿಂದ ನಾವು ಯಾವುದಾದರೂ ಒಂದು ಸತ್ಪುರುಷರ ವಿಷಯದಲ್ಲಿ ನಿಷ್ಠೆಯನ್ನ ಹೊಂದುವುದನ್ನ ನಾವು ಅಭ್ಯಾಸ ಮಾಡಬೇಕು ಅಂತ ಎಲ್ಲರಿಗೂ ಕೂಡ ಉಪದೇಶವನ್ನ ಮಾಡ್ತಾರೆ. ನೋಡಿ, ಇದ ನಂತರ ಆದ್ಮೇಲೆ ಚಿನ್ಮಯ ತುಕಾರಾಮಯಿಗಳಿಗೆ ಒಬ್ಬ ಶಿಷ್ಯ ಇರ್ತಾನೆ, ಅವನ ಹೆಸರು ಮಾರುತಿ ಅಂತ. ಮಾರುತಿ ಅಂತ ಅವರ ಪೂರ್ಣಾ ನದಿ ದಡದ ಮೇಲೆ ಕೂತಿರ್ತಾರೆ. ಆ ಎಳೆಗಾವಲು ನದಿ ಹರಿಯುತ್ತೆ, ಆ ನದಿಯ ದಡದ ಮೇಲೆ ಕೂತಿದ್ದಾಗ ಆ ಮಾರುತಿ ಕೇಳ್ತಾನೆ, ತುಕಾಮಾಯಿ, ಈ ಯೋಗದಲ್ಲಿ ಸಮಾಧಿ ಸಮಾಧಿ ಅಂತ ಹೇಳ್ತಾರಲ್ಲ, ಅದು ಕೇವಲ ಮನುಷ್ಯರಿಗೆ ಮಾತ್ರ ಸಿಗುತ್ತದ ಅಥವಾ ಕೇವಲ ಮನುಷ್ಯರಿಗೆ ಮಾತ್ರ ಸಿಗುತ್ತಾ, ಇಲ್ಲ ಅಂದ್ರೆ ಅದು ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಆ ಸಮಾಧಿ ಹತ್ತತ್ತ ಅಂತ ಕೇಳ್ತಾನೆ. ಈ ಮಾತನ್ನ ಕೇಳಿದ ತಕ್ಷಣವೇ ತುಕಾಮಾಯಿಗಳ ಮುಂದಕ್ಕೆ ಇಬ್ಬರು ಗಂಡ ಹೆಂಡತಿ ಹಾಗೂ ಕುದುರೆ ಆ ನದಿ ತೀರದಲ್ಲಿ ನಡ್ಕೊಂಡು ಬೇರೆ ಊರಿಗೆ ಅವರು ಪ್ರಯಾಣ ಮಾಡ್ತಿರ್ತಾರೆ. ಆ ಪ್ರಯಾಣವನ್ನ ಮಾಡ್ತಾ ಇರೋದನ್ನ ನೋಡಿ ತಕ್ಷಣ ತುಕಾಮಾಯಿಗಳು ಹೇಳ್ತಾರೆ, ಹಾಗೇನಿಲ್ಲಪ್ಪ ಮಾರುತಿ, ಪಶುಪಕ್ಷಿ ಪ್ರಾಣಿಗಳಿಗೂ ಕೂಡ ಸಮಾಧಿ ಹತ್ತಿಸಬಹುದು ಅಂತ ಹೇಳ್ತಾರೆ. ಹಂಗ್ ಹೇಳಿದ ತಕ್ಷಣ ಕುದುರೆ ಕಡೆಗೆ ನೋಡಿ ಹರ 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 ಅಂತ ಮೂರು ಸಲ ಹರ ಹರ ಹೇಳ್ತಾರೆ. ಹೇಳಿದ ತಕ್ಷಣವೇ ಕುದುರೆ ಸಹಿತವಾಗಿ ಅದರ ಮೇಲಿರುವಂತಹ ಆ ಗಂಡ ಹೆಂಡತಿಗೂ ಸಮಾಧಿ ಹತ್ತು ಬಿಡುತ್ತೆ. ಮೂರ್ನಾಲ್ಕು ಗಂಟೆಗಳ ಕಾಲ ಹಾಗೆ ಅಲ್ಲೇ ಇರ್ತಾರೆ. ಒಂದು ಆದ ನಂತರ ಮಾರುತಿ ನೋಡಿದ್ಯಪ್ಪ ಅವರೆಲ್ಲರೂ ಎಷ್ಟು ಆನಂದದಲ್ಲಿದ್ದಾರೆ ಅಂತ ಹೇಳಿ ಆ ಮಾರುತಿಗೆ ತೋರಿಸಿ, ಏಯ್ ಮುಂದಕ್ಕೆ ಹೋಗ್ ನಡೆ ಅಂತ ಹೇಳ್ತಾರೆ. ಆಗ ಮತ್ತೆ ಅವ್ರ ಸಮಾಧಿ ತಕ್ಷಣ ಇಳಿದಿದ್ದಾಗಿ ಅವರು ಮುಂದಕ್ಕೆ ನಡ್ಕೊಂಡು ಹೋಗೋದಿಕ್ಕೆ ಶುರು ಮಾಡ್ತಾರೆ. ನೋಡಿ, ಇದೆಲ್ಲ ಚಿನ್ಮಯ ನಮ್ಮ ತುಕಾಮಾಯಿಗಳು ತೋರಿಸಿರುವಂತಹ ಚಿಕ್ಕ ಚಿಕ್ಕ ಚಮತ್ಕಾರಗಳು, ಲೀಲೆಗಳು ಅಂತ ಹೇಳಬಹುದು. ನಂತರ ಒಂದ್ಸಲಿ ಏನಾಗ್ಬಿಡುತ್ತೆ ಅಂದ್ರೆ, ಉಮರಖೇಡದಲ್ಲಿ ಸ್ವಾಮಿ ಚಿನ್ಮಯಾನಂದರ ಸಮಾಧಿ ಮಂದಿರ ಇದೆ. ಅಲ್ಲಿ ಚೈತ್ರ ಕೃಷ್ಣ ಏಕಾದಶಿಯ ದಿನ ಏಕಾದಶಿಯಿಂದ ಐದು ದಿನಗಳ ದೊಡ್ಡ ಉತ್ಸವ ನಡೆಯುತ್ತೆ. ಆ ಉತ್ಸವದಲ್ಲಿ ದೊಡ್ಡ ದೊಡ್ಡ ವೇದ ಪಂಡಿತರು ಹಾಗೂ ಶಾಸ್ತ್ರಿಗಳು, ನಂತರ ಪರಿಪೂರ್ಣವಾಗಿ ಈ ಭಾಗವತರು ಎಲ್ಲರೂ ಕೂಡ ಅಲ್ಲಿಗೆ ಸೇರ್ತಾರೆ. ಅಲ್ಲೇನಾಗುತ್ತೆ, ಭಜನೆ, ಕೀರ್ತನೆ, ಶಾಸ್ತ್ರ ಪಠಣ, ವೇದ ಪಾರಾಯಣ ಎಲ್ಲವೂ ಕೂಡ ನಡೆಯುತ್ತೆ. ಹೀಗೆ ನಡೆದಾಗ ಆ ತುಕಾಮಾಯಿಗಳಿಗೆ ವಿಷಯ ಗೊತ್ತಾದಾಗ, ಇಂತಹ ಒಂದು ದೊಡ್ಡ ಉತ್ಸವ ಉಮರಖೇಡದಲ್ಲಿ ಗುರುಗಳ ಒಂದು ಸಮಾಧಿ ಜಾಗದಲ್ಲಿ ನಡೀತಿದೆ ಅಂತ ಗೊತ್ತಾದಾಗ ತಕ್ಷಣ ಏನಾಗುತ್ತೆ, ಆ ಚಿನ್ಮಯಾನಂದರ ಒಂದು ಗುರುಗಳ ದರ್ಶನಕ್ಕೆ ತುಕಾಮಾಯಿಗಳು ಹೋಗ್ತಾರೆ. ಹೋದಾಗ ಆ ಜಾಗದಲ್ಲಿ ಗೋಚರ ಸ್ವಾಮಿಗಳು ಇರ್ತಾರೆ. ಅವರು ಕೂಡ ಚಿನ್ಮಯಾನಂದರ ಶಿಷ್ಯರೇ. ಆದರೆ ಅವರು ತುಕಾಮಾಯಿಗಳನ್ನ ಅತ್ಯಂತ ಆ ತುಕಾಮಾಯಿಗಳ ನಿಜವಾದ ಯೋಗ್ಯತೆ ಏನು ಅನ್ನೋದು ಗೋಚರ ಸ್ವಾಮಿಗಳಿಗೆ ಗೊತ್ತಿರುತ್ತೆ. ತುಕಾಮಾಯಿಗಳು ಬಂದ ತಕ್ಷಣವೇ ಅವರನ್ನ ಬರಮಾಡಿಕೊಳ್ತಾರೆ. ಸರಿಯಾಗಿ ಊಟದ ಸಮಯಕ್ಕೆ ಬಂದಿರ್ತಾರೆ. ಎಲ್ಲ ಶಾಸ್ತ್ರಿಗಳಿಗೂ, ವೇದ ಪಂಡಿತರಿಗೂ, ಭಾಗವತರಿಗೆಲ್ಲರಿಗೂ ಊಟವನ್ನ ಎಲೆಯನ್ನ ಹಾಕಿ ಊಟವನ್ನ ಬಡಿಸ್ತಿರ್ತಾರೆ. ಬಡಿಸಿದ್ದಾಗ ಮೊದಲಿಗೆ ಆ ಒಂದು ಮೂಲೆಯಲ್ಲಿ ತುಕಾಮಾಯಿಗಳು ಹೋಗಿ ಊಟಕ್ಕೆ ಕುಳಿತುಕೊಳ್ತಾರೆ. ಹೇಗಿರ್ತಾರೆ ತುಕಾಮಾಯಿಗಳು, ತಲೆ ಮೇಲೆ ಒಂದು ಟೋಪಿ, ಆಮೇಲೆ ಸೊಂಟಕ್ಕೊಂದು ಆ ಒಂದು ಹಸ್ರು ಬಣ್ಣದ್ದೊಂದು ರೌಕ್ಯ ಕಣ, ಕೊರಳಲ್ಲೊಂದು ಶಂಖದ ಮಾಲೆ, ಕೈಯಲ್ಲೊಂದು ಚಿಮಣಿ, ಕೈಯಲ್ಲೊಂದು ಹಸಿರು ಬಳೆ, ಕೇವಲ ಕೌಪೀನ, ಈ ತರಹ ಇರುವಂತಹ ವ್ಯಕ್ತಿತ್ವ. ಹಾಗೂ ಇಡೀ ಜಗತ್ತಿಗೆ ಗೊತ್ತಿರುತ್ತೆ
ತುಕಾಮಯಿಗಳ ವ್ಯವಹಾರ, ಲೋಕ ವ್ಯವಹಾರ ಹೇಗಿದೆ ಅಂತ. ಯಾರ್ದೋ ಮನೆಯಲ್ಲಿ ರೊಟ್ಟಿ ಈರುಳ್ಳಿ ತಿಂತಿರ್ತಾರೆ, ಎಲ್ಲಾ ಮಾಡ್ತಿರ್ತಾರೆ, ಏನು ಬೇಕು ಹೊಟ್ಟೆ ಹಸಿತು ಅಂದ್ರೆ ಅಲ್ಲಿ ಎಲ್ಲಿ ಸಿಗುತ್ತೆ. ಅವನೊಬ್ಬ ಗೌಳಿ ಆಗಿರಬಹುದು, ಆ ನಂತರ ಏನೇನೋ ಅವ್ರು ಈ ಮನೆ ಆ ಮನೇಲಿ ತಿನ್ಬೇಕು, ಹೀಗಿನ್ಬೇಕು, ಹಾಗಿರ್ಬೇಕಂತ ಏನಿಲ್ಲ. ಅವ್ರಿಗೆ ಎಲ್ಲಾ ರೀತಿಯಾದ ಭಕ್ತರಿದ್ರು ತುಕಾಮಯಿಗಳು, ಅವ್ರ ಮನೆ ಎಲ್ಲರದ್ದು ತಿಂತಾ ಇದ್ರು. ಅವ್ರಿಗೆ ಬಹಳ ಇಷ್ಟವಾದ ತಿಂಡಿ ಅಂದ್ರೇನೆ ಹಿಂದಿನ ದಿನ ಮಾಡಿದ ರೊಟ್ಟಿ ಹಾಗೂ ಈರುಳ್ಳಿ, ಅದೇ ಅವ್ರು ಇಷ್ಟಪಟ್ಟು ತಿಂತಾ ಇದ್ದಿದ್ದು. ಹೀಗಿದ್ದಾಗ ಏನಾಗ್ತಿತ್ತು ಅಂದ್ರೆ ಅವರು ಆ ಬಂದು ಕುತ್ಕೊಂಡು ಕೂಡ್ಲೆ ಏನಾಗ್ತಿತ್ತು, ಅಲ್ಲಿದ್ದಂತಹ ಕೆಲವೊಂದು ಬ್ರಾಹ್ಮಣರೆಲ್ಲರೂ ಕೂಡ ಊಟದಿಂದ ಎದ್ದು ಬಿಟ್ರು. ಏ, ಇವನ್ ಜೊತೆಗೆ ನಾವು ಸಹಪಂಕ್ತಿಯಲ್ಲಿ ಊಟಕ್ಕೆ ಕೂಡೋದಿಲ್ಲ, ಅವ್ರ ಲೋಕ ವ್ಯವಹಾರವನ್ನು ನೋಡಿದ್ದೀರಾ ಹೇಗಿದೆ, ನಾನು ಇವ್ರ ಜೊತೆ ಊಟಕ್ಕೆ ಕೂಡೋದಿಲ್ಲ ಅಂತ ಎದ್ದು ಬಿಟ್ರು. ಹೀಗೆದ್ದಾಗ ಏನಾಗುತ್ತೆ ಅಂದ್ರೆ ಈ ಮಾತನ್ನ ಕೇಳಿದ ತಕ್ಷಣವೇ, ಆ ನೋಡಿದ ತಕ್ಷಣವೇ ಏನಾಗ್ಬಿಡ್ತು, ತುಕಾಮಯಿಗಳು ಅಲ್ಲಿಂದ ಎದ್ದು ಬಿಡ್ತಾರೆ. ಆ ಎದ್ದ ತಕ್ಷಣವೇ ಅವ್ರೇನ್ ಮಾಡ್ತಾರೆ, ನೇರವಾಗಿ ಅಲ್ಲಿಂದ ಆ ಚಿನ್ಮಯಾನಂದರಿಗೆ ಒಬ್ಬ ಶಿಷ್ಯ ಇರ್ತಾನೆ, ಒಬ್ಬ ಜೈನ ಭಕ್ತ ಇರ್ತಾನೆ, ಆ ಜೈನ ಭಕ್ತನ ಮನೆಗೆ ಹೋಗ್ತಾರೆ. ಆ ಹೋಗಿ ಅಲ್ಲಿ ಅವರು ಹಿಂದಿನ ದಿನ ಮಾಡಿದ ರೊಟ್ಟಿ, ಆ ಒಂದು ಕಾಳು ಪಲ್ಯ ಇತ್ಯಾದಿಗಳನ್ನು ತಿಂತ ಕೂತ್ಕೊಳ್ತಾರೆ. ಇತ್ತ ಎಲ್ಲರೂ ಕೂಡ ತ್ರಿಸುಪರ್ಣ ಇತ್ಯಾದಿ ಮಂತ್ರಗಳನ್ನು ಹೇಳ್ತಾರೆ, ಪ್ರೋಕ್ಷಣೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇನ್ನೇನು ಊಟಕ್ಕೆ ಅನ್ನಕ್ಕೆ ಕೈ ಹಾಕ್ಬೇಕು ಅನ್ನೋಷ್ಟೊತ್ತಿಗೆ ಆ ಅನ್ನದಿಂದ ಆ ಹಳಸಿದ ವಾಸನೆ ಬರೋದಿಕ್ಕೆ ಶುರುವಾಗುತ್ತೆ. ಎಲ್ಲಾ ಪದಾರ್ಥಗಳಿಂದ ಆ ಹಳಸಿದ ವಾಸನೆ ಬರೋಕ್ಕೆ ಶುರುವಾಗುತ್ತೆ. ಆಗ ತಕ್ಷಣ ಗೋಚರ ಸ್ವಾಮಿಗಳಿಗೆ ವಿಷಯ ಗೊತ್ತಾಗುತ್ತೆ. ಹೋಗಿ ನೋಡಿದಾಗ ಎಲ್ಲರಿಗೂ ಕೂಡ ಅನ್ನದ ಒಂದು ಆ ಕೆಟ್ಟ ವಾಸನೆ, ಹಳಸಿದ ವಾಸನೆ ನೋಡಿ ಆಗ ತಕ್ಷಣ ಗೋಚರ ಸ್ವಾಮಿಗಳು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಇವತ್ತಾಗಿದ್ದು ನಿಮಗೆಲ್ಲರಿಗೂ ಕೂಡ ಯೋಗ್ಯವೇ ಆಗಿದೆ. ಯಾಕೆ, ಅಂಥ ದೊಡ್ಡ ಬ್ರಹ್ಮಜ್ಞಾನಿ ಪುರುಷನಿಗೆ ಅವಮಾನ ಮಾಡಿದ್ದು ಆಗಿರೋದ್ರಿಂದ ನೀವೆಲ್ಲರೂ ಏನ್ ಮಾಡಿದ್ರಿ, ಆ ತುಕಾಮಯಿಗಳಿಗೆ ಅವಮಾನವನ್ನ ಮಾಡಿದ್ರಿ. ಆಗ ಇಂಥದ್ದನ್ನು ನಾವುಗಳೆಲ್ಲರೂ ಕೂಡ ಅನುಭವಿಸ್ಲೇಬೇಕು. ಇದಕ್ಕೆ ನಿಜವಾದಲೂ ಕೂಡ ಇದು ಸರಿಯಾಗಬೇಕು ಅಂದ್ರೆ ಮತ್ತೆ ತುಕಾರಾಮ ಚೈತನ್ಯರು ಇಲ್ಲಿಗೆ ಬರಲೇಬೇಕು ಅಂತ ಅಂದುಕೊಂಡು ತಕ್ಷಣ ಏನ್ ಮಾಡ್ತಾರೆ, ಅವರು ಆ ತುಕಾಮಯಿಗಳನ್ನು ಹುಡುಕಿಸಿಕೊಳ್ಳಕ್ಕೆ ಅನೇಕ ಜನರನ್ನ ಕಳಿಸ್ತಾರೆ. ಅವರ ಜೈನರ ಮನೆಯಲ್ಲಿ ಕುಳಿತಿರ್ತಾರೆ. ಆ ಕುಳಿತಾಗ ತುಕಾಮಯಿಗಳನ್ನ ಬಲವಂತ ಪೂರ್ವಕವಾಗಿ ಚಿನ್ಮಯಾನಂದರ ಎದುರಿಗೆ ಕರೆದುಕೊಂಡು ಬರ್ತಾರೆ. ನೋಡಿ, ಆ ವಿಠಲ ಪಾಂಡುರಂಗನ ದರ್ಶನ ಹಾಗೂ ಗುರುಗಳ ದರ್ಶನ ಮಾಡಿದ ತಕ್ಷಣ ತುಕಾಮಯಿಗಳು ಅಲ್ಲೇ ನಿಂತು ಕಣ್ಣೀರ್ ಹಾಕೋಕೆ ಶುರು ಮಾಡ್ತಾ ಇದ್ರು. ಅಂತಹ ಗುರುಭಕ್ತಿ ತುಕಾಮಯಿಗಳಿಗೆ. ಏನಾಯ್ತು, ಆ ಕಣ್ಣೀರನ್ನು ಸುರಿಸ್ತಾರೆ. ಸುರಿಸಿದಾಗ ಗೋಚರ ಸ್ವಾಮಿಗಳಿಗೆ ಹೇಳ್ತಾರೆ, ಏಯ್, ಇಂಥ ಉತ್ಸವದ ಢೋಂಗು ಇತ್ಯಾದಿಗಳನ್ನೆಲ್ಲ ಬಿಟ್ಟುಬಿಡು, ಹೃದಯದಿಂದ ಭಗವಂತನನ್ನ ಇಷ್ಟಪಡೋದಿಕ್ಕೆ ನೀವೆಲ್ಲರೂ ಕೂಡ ಶುರು ಮಾಡ್ರಿ. ಈ ಬರೀ ಉತ್ಸವ ಮಾಡಿ ಇವನ್ನೆಲ್ಲ ಮಾಡಿದ್ರೆ ಏನು ಪ್ರಯೋಜನ ನಿನಗೆ? ಆ ಉತ್ಸವದಿಂದ ಪ್ರಯೋಜನ ಯಾವಾಗತ್ತೆ, ನಮ್ಮೊಳಗ ಸ್ವಲ್ಪನಾದ್ರೂ ಕೂಡ ಭಕ್ತಿ ಅನ್ನೋದು ನೆನೆ ನಿಂತಾಗ. ಆ ಭಕ್ತಿಯೇ ಇಲ್ಲದೆ ಎಲ್ಲ ಆಡಂಬರಕ್ಕೆ ಮಾಡಿದ್ರೆ ಏನು ಉಪಯೋಗ ಅಂತ ಗೋಚರ ಸ್ವಾಮಿಗಳಿಗೆ ಅಂತಾರೆ. ಆಗ ತಕ್ಷಣ ಹೇಳ್ತಾರೆ, ಆ ಗುರುಗಳ ಸಮಾಧಿ ತೀರ್ಥವನ್ನ ಏನಿರುತ್ತೆ ಅಭಿಷೇಕದ ತೀರ್ಥವನ್ನು ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡ್ರಿ, ಹೋಗ್ರಿ, ಸರಿ ಹೋಗುತ್ತೆ ಅಂತ ಹೇಳಿ ಹೋಗ್ತಾರೆ. ತಕ್ಷಣ ಪ್ರೋಕ್ಷಣೆ ಮಾಡ್ತಾರೆ. ಅವೆಲ್ಲವೂ ಕೂಡ ಅವರಿಗೆ ಆ ಒಂದು ಸಿಗತ್ತೆ, ಆ ಸರಿ ಹೋಗುತ್ತೆ. ಆ ನಂತರ ಎಲ್ಲರೂ ಕೂಡ ಆನಂದದಿಂದ ಊಟವನ್ನ ಮಾಡ್ತಾರೆ. ನೋಡಿ, ಇನ್ನೊಂದ್ಸಲಿ ಏನಾಗ್ಬಿಡುತ್ತೆ ಅಂದ್ರೆ, ಆ ಒಂದು ತುಕಾಮಯಿಗಳಿಗೆ ಆ ತುಕಾ ಪಂಢರಾಪುರಕ್ಕೆ ಹೋಗೋರೆಲ್ಲರೂ ಕೂಡ ಎಹಳೆಗಾವಕ್ಕೆ ಬರ್ತಿರ್ತಾರೆ. ಎಹಳೆಗಾವಕ್ಕೆ ಬಂದು ತುಕಾಮಯಿಗಳ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗೋದು ರೂಢಿ ಇರುತ್ತೆ. ಒಂದಿನ ಮಹಾ ತುಕಾಮಯಿಗಳ ಭಕ್ತರೆಲ್ಲರೂ ಕೂಡ ಪಾಂಡುರಂಗನ ದರ್ಶನ ಮಾಡಬೇಕು ಅಂತ ಅಂದುಕೊಂಡು ಅವ್ರು ಹೊರಟಾಗ, ಆ ಪಾಂಡುರಂಗನ ಪಂಢರಾಪುರಕ್ಕೆ ಹೋಗ್ಬೇಕು ಅಂದ್ರೆ ಪೂರ್ಣಾ ನದಿಯನ್ನ ದಾಟಬೇಕಾಗಿರುತ್ತೆ. ಆಗ ಏನಾಗಿತ್ತು, ಮಳೆಗಾಲ, ಪೂರ್ಣಾ ನದಿ ತುಂಬಿ ಹರಿತಾ ಇರುತ್ತೆ. ಒಂದೇ ಒಂದು ನಾವಿರುತ್ತೆ, ಒಂದು ದೋಣಿ ಇರುತ್ತೆ. ದೋಣಿ ಆ ಕಡೆಯಿಂದ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗೋದು ಆಗಿರುತ್ತೆ. ದೋಣಿಯಲ್ಲಿ ಒಂದು 16 ಜನ ಕುಳಿತುಕೊಳ್ತಾರೆ. ಕುಳಿತುಕೊಂಡು ಆ ದೋಣಿಯನ್ನ ದಾಟ ಆ ದಡಕ್ಕೆ ನದಿಯನ್ನ ದಾಟಬೇಕು ಅಂತ ಹೋದಾಗ ಏನಾಗುತ್ತೆ ಅಂದ್ರೆ, ಆ ದೋಣಿ ಮಧ್ಯ ಒಂದು ನದಿಗೆ ಹೋದಾಗ ಆ ದೋಣಿಯಲ್ಲಿ ಒಂದು ಸಣ್ಣ ಛಿದ್ರ ಕಾಣಿಸಿಕೊಳ್ಳುತ್ತೆ, ಒಂದು ಸಣ್ಣ ಒಂದು ತೂತು ಕಾಣಿಸಿಕೊಳ್ಳುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ, ಬಹಳಷ್ಟು ನೀರು ಆ ದೋಣಿ ಒಳಗಡೆ ಬರೋದಕ್ಕೆ ಶುರು ಮಾಡುತ್ತೆ. ಆ ಶುರು ಮಾಡಿದ ತಕ್ಷಣವೇ ಅಲ್ಲಿದ್ದಂತಹ 10-12 ಜನರೆಲ್ಲರಿಗೂ ಕೂಡ ಬಹಳ ಹೆದರಿಕೆ ಆಗುತ್ತೆ. ನಾವಿನ್ನೇನು ಮುಳುಗು ಹೋದ್ವಿ, ನಮ್ಮ ಕತೆ ಮುಗೀತು, ಇನ್ನೇನೂ ಕೂಡ ಆ ಒಂದು ಸಾಧ್ಯವೇ ಇಲ್ಲ ಅಂತ ಅಂದಾಗ ಎಲ್ಲರೂ ಕೂಡ ಅಯ್ಯೋ 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 ಅಂತ ಕೂಗಕ್ಕೆ ಶುರು ಮಾಡ್ತಾರೆ. ಅದರೊಳೊಬ್ಬ ನಿಜವಾದ ಒಬ್ಬ ಭಕ್ತ ಇರ್ತಾನೆ. ಅವನು ಹೇಳ್ತಾನೆ, ಮುಳುಗು ಹೋಗೋದೇ ನಿಜ ಅಂತ ಆದ್ಮೇಲೆ
ಅಯ್ಯೋ ಅಯ್ಯೋ ಅನ್ಕೊಂಡು ಯಾಕೆ ಹೋಗ್ತೀರಾ, ಎಲ್ಲರೂ ಕೂಡ ಭಗವಂತನ ಸ್ಮರಣೆ ಮಾಡಿ, ಗುರುವಿನ ಸ್ಮರಣೆ ಮಾಡಿ ಅಂತ ಅದರೊಳಗೊಬ್ಬ ಹೇಳ್ತಾನೆ. ಆಗೆಲ್ಲರೂ ಕೂಡ ಜೈ ತುಕಾರಾಮ ಜೈ ತುಕಾರಾಮ ಅಂತ ತುಕಾಮಯಿಗಳನ್ನ ನೆನೆಸೋದಿಕ್ಕೆ, ಆ ಗುರುವಿನ ಸ್ಮರಣೆಯನ್ನ ಮಾಡೋದಿಕ್ಕೆ ಆರಂಭ ಮಾಡ್ತಾರೆ. ನೋಡಿ, ಅರ್ಧ ಭಾಗ ದೋಣಿ ತುಂಬ ಹೋಗಿರುತ್ತೆ. ಅಷ್ಟೊತ್ತಿಗೆ ಏನಾಗುತ್ತೆ ಅಂದ್ರೆ, ನದಿ ಒಳಗಿಂದ ಒಂದು ದೊಡ್ಡ ಅಲೆ ಎದ್ದು ಬಿಡುತ್ತೆ. ಒಂದು ದೊಡ್ಡ ಅಲೆ ಎದ್ದು ಆ ದೋಣಿಗೆ ಎಷ್ಟು ರಭಸವಾಗಿ ಆ ಅಲೆ ಹೊಡೆಯುತ್ತಪ್ಪ ಅಂದ್ರೆ, ಆ ಅಲೆಯ ರಭಸಕ್ಕೆ ಆ ದೋಣಿ ದಂಡೆ ತನಕ ಹೋಗ್ಬಿಡತ್ತೆ. ಅಲ್ಲಿಂದ ಎಲ್ಲ ಅಂದುಕೊಳ್ತಾರೆ, ನಿಜವಾಗ್ಲೂ ಕೂಡ ಇದು ಆ ತುಕಾಮಯ್ಯ ಅನುಗ್ರಹದಿಂದಲೇ ನಾವೆಲ್ಲರೂ ಬದುಕು ಬಂದ್ವಿ ಅಂತ ಅಂದುಕೊಳ್ತಾರೆ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ, ಎಹಳೆಗಾವಿಂದ ದಾಟಕ್ ಆಗೋದಿಲ್ಲ. ಅವರೆಲ್ಲರೂ ಕೂಡ ಮತ್ತೆ ತುಕಾಮಯಿಗಳಿದ್ದಂತಹ ಆ ಆಶ್ರಮಕ್ಕೆ, ಆ ಒಂದು ಅವರ ಮನೆ ಹತ್ರಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ಏನಾಗಿರುತ್ತೆ ಅಂದ್ರೆ, ತುಕಾಮಯಿಗಳು ಒಂದು 7-8 ಜನದ ಹತ್ರ ಮಾತಾಡ್ಕೊಳ್ತಾ ಕೂತಿರ್ತಾರೆ. ಒಮ್ಮೆಲೇನೆ ಮಾತಾಡ್ತಾ ಇರ್ಬೇಕಾದ್ರೆ ಏನಾಗ್ಬಿಡುತ್ತೆ, ಒಮ್ಮೆಲೇನೆ ತುಕಾಮಯಿಗಳು ಹಾಕೊಂಡಂತಹ ಆ ಒಂದು ಕೋಪಿನ, ಆ ಒಂದು ಕಪಿನಿ, ಇದರಿಂದ ಏನಾಗುತ್ತೆ, ನೀರು ತೊಟ್ಟಿಕ್ಕಕ್ಕೆ ಶುರುವಾಗುತ್ತೆ. ಆಗೆಲ್ಲರೂ ಕೇಳ್ತಾರೆ, ತುಕಾಮಯಿ ಏನಕ್ಕಿದು ನೀರು ಒದ್ದೆ ಆಗ್ತಿದೆಯಲ್ಲ, ಏನಕ್ಕಿದು ನಿಮಗೆ ಬಟ್ಟೆಯಿಂದ ನೀರು ತೊಟ್ಟಿಕ್ತಿದೆ ಅಂತ ಕೇಳಿದಾಗ, ತುಕಾಮಯಿಗಳು ಏನು ಮಾತಾಡೋದಿಲ್ಲ, ಅಷ್ಟೇ ಅಲ್ಲ, ಇರಿ ಸ್ವಲ್ಪ ಹೊತ್ತಿರಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅವರೆಲ್ಲರೂ ಕೂಡ ಬರ್ತಾರೆ. ಬಂದು ಅಲ್ಲಿ ನಡೆದಂತಹ ನದಿಯ ಒಂದು ವಿಚಾರವನ್ನ ತುಕಾಮಯಿಗಳಿಗೆ ಮುಂದೆ, ಆ ಭಕ್ತರ ಮುಂದೆ ಹೇಳಿದಾಗ ಆಗ ಗೊತ್ತಾಗುತ್ತೆ, ತುಕಾಮಯಿಗಳೇ ಆ ಒಂದು ಅಲೆಯ ರೂಪದಿಂದ ಬಂದು ನಮ್ಮೆಲ್ಲರನ್ನೂ ಕೂಡ ಕಾಪಾಡಿದ್ರು ಅಂತ. ಇಂತಹ ಅನೇಕ ಲೀಲೆಗಳನ್ನು ಇನ್ನೂ ತೋರಿಸ್ತಾರೆ. ಇಂತಹ ಮಹನೀಯರು ನಿಜವಾಗಲೂ ಕೂಡ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸದ್ಗುರು ಶ್ರೀ ಗೋಂದಾವಳಿ ಬ್ರಹ್ಮಚೈತನ್ಯ ಮಹಾರಾಜರಿಗೆ ಗುರು ಆಗಬೇಕು ಅಂದರೆ, ನಿಜವಾಗಲೂ ತುಕಾಮಯಿಗಳ ಹತ್ರ ಎಂತಹ ಒಂದು ಅಪ್ರತಿಮವಾದಂತಹ ಯೋಗಿಗಳಾಗಿರಬೇಕು, ಬ್ರಹ್ಮನಿಷ್ಠರಾಗಿರಬೇಕು, ಹಾಗೂ ಜ್ಞಾನಿಗಳಾಗಿರಬೇಕು, ಭಕ್ತರಾಗಿರಬೇಕು, ಅದನ್ನು ಊಹಿಸಿಕೊಳ್ಬೇಕು. ಅಂತಹ ಮಹಾಮಹಿಮರ ಮುಂದಿನ ಕೆಲವು ಲೀಲೆಗಳನ್ನು ಹಾಗೂ ಮಹಾರಾಜರ ಭೇಟಿ ಹೇಗಾಯಿತು ತುಕಾಮಯಿಗಳಿಗೆ ಅನ್ನೋದನ್ನು ಮುಂದೆ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಈ ಒಂದು ಮಹಾರಾಜರ ಚರಿತ್ರೆಯ ಶ್ರವಣವನ್ನು ಇವತ್ತಿಗೆ ಸಂಪನ್ನಗೊಳಿಸ್ತೇನೆ. ನಮಸ್ಕಾರ.